ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈಸಿಯಾಗಿ ಟೇಸ್ಟಿಯಾಗಿ ಮಾಡೋಕ್ಕಾಗುವ ಪೊಟ್ಯಾಟೊ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿಮಗೆ ಇಷ್ಟವಾಗೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನಿವಾಗ 4 ಆಲೂಗಡ್ಡೆನ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಇದೇ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಫ್ರೈಗೆ ಇದೇ ರೀತಿ ಉದ್ದುವಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಒಂದು ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಕಡಾಯಿ ಚೆನ್ನಾಗಿ ಬಿಸಿಯಾಗಿ ಬಂದ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿ ಬಂದ ಮೇಲೆ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಈ ಸಾಸಿವೆನೂ ಸಿಡಿದು ಬರಲಿ. ಸಾಸಿವೆ ಸಿಡಿದಾದ ಮೇಲೆ ಒಂದು 1/2 ಟೀಸ್ಪೂನಷ್ಟು ಸೋಂಪು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಸೋಂಪು ಎಲ್ಲ ಸಿಡಿದಾದ ಮೇಲೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ನಾವು ಈ ಆಲೂಗಡ್ಡೆನ ಬೇಯಿಸುವಾಗ ಇದಕ್ಕೆ ನೀರು ಹಾಕೊಳ್ಳಲ್ಲ. ಈ ಎಣ್ಣೆ ಮತ್ತು ಈ ಆಲೂಗಡ್ಡೆಯಲ್ಲಿರುವ ನೀರಿನ ಅಂಶದಿಂದ ಈ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು. ನೀರು ಹಾಕಿ ಇದನ್ನು ಬೇಯಿಸಬಾರ್ದು. ಇವಾಗ ನಾನು ಈ ಆಲೂಗಡ್ಡೆಗೆ ಬೇಕಾಗುವಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ. ಒಂದು 2-3 ನಿಮಿಷಗಳ ಕಾಲ ಇದೇ ರೀತಿ ಎಣ್ಣೆಯಲ್ಲಿ ಆಲೂಗಡ್ಡೆನ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಈ ಆಲೂಗಡ್ಡೆಯಲ್ಲಿರುವ ನೀರಿನ ಅಂಶ ಎಲ್ಲ ಆಚೆ ಬರುತ್ತೆ. ಇವಾಗ ನಾನು ಒಂದು 2-3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪ ನೀರು ಇದೆ, ಹಾಗೆ ನಾವು ಹಾಕಿರುವ ಎಣ್ಣೆ ಇದೆ. ಈ ಎಣ್ಣೆ ಮತ್ತು ನೀರಲ್ಲೇ ಈ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಇವಾಗ ನಾನು ಈ ಆಲೂಗಡ್ಡೆನ ಮುಚ್ಚಳ ಮುಚ್ಚಿಕ್ಕಿ ಬೇಯಿಸ್ತಾ ಇದ್ದೀನಿ. ಯಾವತ್ತೂ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸೋಕೆ ಹೋಗಬೇಡಿ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಮಧ್ಯೆ ಮಧ್ಯೆ ಬೇಕಾದರೆ ಮಿಕ್ಸ್ ಮಾಡಿ ಕೊಡ್ತಾ ಇರಿ, ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಆಲೂಗಡ್ಡೆ ಬೇಯೋಕ್ಕೆ ಮುಚ್ಚಿಕ್ಕೆ ಒಂದು 5 ನಿಮಿಷ ಆಗಿದೆ. ಮುಚ್ಚಳ ಓಪನ್ ಮಾಡಿ ನೋಡೋಣ. ನೋಡಿ, ಇವಾಗ ಆಲೂಗಡ್ಡೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ನಾನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ, ಅದಕ್ಕೆ ತಲೆ ಏನು ಇಟ್ಕೊಂಡಿಲ್ಲ. ಇವಾಗ ಇದೆಲ್ಲನೂ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಇವಾಗ ಪಾತ್ರದ ಮಧ್ಯೆ ಸ್ವಲ್ಪ ಜಾಗ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಮರೆತೋಗಿದ್ದೆ, ಅದಕ್ಕೆ ನಾನು ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೀವು ಫಸ್ಟಿಗೆ ಎಣ್ಣೆಯಲ್ಲಿ ಈ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕಿದರೆ ಸಾಕು. ನಾನು ಇವಾಗ ಇದೇ ರೀತಿ ಮಧ್ಯದಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ನೀರು ಹಾಕದೆ ಇದೇ ರೀತಿ ಎಣ್ಣೆಯಲ್ಲಿ ಆಲೂಗಡ್ಡೆ ಫ್ರೈ ರೆಸಿಪಿ ಮಾಡಿ ತಿಂದು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಾಕು. ಇನ್ನು ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ನಾನು ಇವಾಗ 2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ. ಹಾಗೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಪೆಪ್ಪರ್ ಪೌಡರ್ ಕೂಡ ಹಾಕೋಬಹುದು. ನಾನು ಇವಾಗ ಹಾಕ್ತಾ ಇಲ್ಲ ಅಷ್ಟೇ. ಇವಾಗ ಈ ಮಸಾಲೆ ಎಲ್ಲ ಹಾಕಿ ಆದ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆದು ಹಸಿವಾಸನೆ ಹೋಗುವವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇವಾಗ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಿ ಬಂದಿದೆ. ಇದೇ ರೀತಿಯೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದನ್ನು ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕೊಡೋಣ. ಎಲ್ಲ ಕಡೆ ಹಿಂಗ್ ಪೌಡ್ರ್ ಎಲ್ಲ ಬರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಬೇಕಾದರೆ ಒಂದು 1/2 ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ನಾನು ಇವಾಗ ಹಾಕ್ತಾ ಇಲ್ಲ. ನಿಂಬೆಹಣ್ಣಿನ ರಸ ಕೂಡ ಹಾಕೊಂಡ್ರೆ ಟೇಸ್ಟು ಸೂಪರ್ ಆಗಿರುತ್ತೆ. ನೋಡಿ, ನಮ್ಮದು ಆಲೂಗಡ್ಡೆ ಫ್ರೈ ಅಂತೂ ರೆಡಿಯಾಗಿದೆ. ಇದನ್ನು ನೋಡುವಾಗಲೇ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ನಾವು ಇದನ್ನು ರೆಡಿ ಮಾಡ್ಕೋಬಹುದು. ಮನೆಯಲ್ಲಿರುವ ಕಡಿಮೆ ಐಟಮಿಂದ ಈಸಿಯಾಗಿ ಮಾಡೋಕ್ಕಾಗುವ ಒಂದು ಸಿಂಪಲ್ ರೆಸಿಪಿ ಇದು. ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಮನೇಲಿ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಂದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.